ನಮಸ್ಕಾರ ವೀಕ್ಷಕರೇ ನಾನು ವಿಶ್ವಾಮಿತ್ರಗಡೆ ವಿಶ್ವವಾಹಿನಿಯಿಂದ ನಾನು ನಿಮಗೆ ತುಂಬ ಅಪರೂಪ ಅಥವಾ ಅದ್ಭುತವಾದ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ಅದ್ಭುತವಾದಂಥ ಪ್ರದೇಶ ನಿಮಗೆ ಸಿಗಲಿಕ್ಕೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ನನ್ನ ಗಮನಕ್ಕೆ ಅನುಭವದಲ್ಲಿದ್ದಂತೆ ಆ ಥರ ಎಲ್ಲೂ ನಾನು ನನ್ನ ಗಮನಕ್ಕೆ ಬಂದಿಲ್ಲ ನಾವು ಓದಿಲ್ಲ ನೋಡಿಲ್ಲ ಅದು ಅಂದರೆ ಇದು ಒಂದು ರುದ್ರಭೂಮಿ ಆದರೆ ಇದು ರುದ್ರಭೂಮಿಯಾಗಿಲ್ಲ ಇಲ್ಲಿ ನೆಮ್ಮದಿ ಕುಟೀರ ಅನ್ನುವಂಥದ್ದು ಪ್ರಾರಂಭದಲ್ಲಿ ಸಿಗುತ್ತೆ ನೆಮ್ಮದಿಯ ಕುಟೀರದ ಇನ್ನೊಂದು ಪಾರ್ಶ್ವದಲ್ಲಿ ಸದ್ಗತಿ ಅನ್ನುವಂಥ ಹೆಸರಿನಲ್ಲಿ ರುದ್ರಭೂಮಿ ಇದೆ ಆದರೆ ಇವೆರಡು ಅಕ್ಪಕ್ ಅಕ್ಕಪಕ್ಕದಲ್ಲಿದೆ ಇದರೊಳಗೆ ಏನು ವ್ಯತ್ಯಾಸ ಏನು ಕೇಳಿದ್ರೆ ಮಧ್ಯೆ ಎಲ್ಲ ವನಗಳಿದ್ದಾವೆ ಗಿಡ ಮರಗಳಿದ್ದಾವೆ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ ಹಾಗಂತೇಳಿ ಅಲ್ಲಿ ದಹನ ಕ್ರಿಯೆ ನಡೆದರೆ ಇಲ್ಲಿಗೆ ಅದೇನು ಎಫೆಕ್ಟ್ ಆಗಲ್ಲ ಅದೇ ರೀತಿ ಇಲ್ಲಿಯ ಕಾರ್ಯಕ್ರಮ ಏನೇ ನಡೆದರೂ ಅಲ್ಲಿಗೂ ಏನೂ ಕೂಡ ಅದರ ಪರಿಣಾಮ ಬೀರೋದಿಲ್ಲ ಅಂತಂದರೆ ಇಲ್ಲಿಯ ಇದಕ್ಕೊಂದು ಸಮಿತಿ ಇದೆ ಕಾಶಿನಾಥ್ ಮೂಡಿ ಅಂತ ತುಂಬ ಹಿರಿಯರಾದಂಥ ಸಿರಿಸಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹಿರಿಯರು ಅಂತ ಅವರನ್ನು ಎಲ್ಲರೂ ಗೌರವಿಸ್ತಾರೆ ಅಂಥವರ ಒಂದು ಅಧ್ಯಕ್ಷತೆಯಲ್ಲಿ ಆಮೇಲೆ ಅನೇಕ ಜನ ಹದಿಮೂರು ಜನರ ಸಮಿತಿ ಇದೆ ಈ ಥರ ಅನೇಕ ಅನೇಕ ಜನಗಳು ಇದರೊಳಗೆ ಸಮಿತಿಯಲ್ಲಿದ್ದು ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ಸಮಿತಿಯು ಅಸ್ತಿತ್ವಕ್ಕೆ ಬಂತು ಈ ಸಮಿತಿಯ ಅಸ್ತಿತ್ವ ಕೇವಲ ರುದ್ರಭೂಮಿಯ ಅಭಿವೃದ್ಧಿಯಾಗಿಲ್ಲ ಇಲ್ಲೊಂದು ಹೊಸತನವನ್ನು ಸೃಷ್ಟಿಸುವಂತಹ ಕಲ್ಪನೆಯೊಂದಿಗೆ ಈ ಸಮಿತಿ ಅಸ್ತಿತ್ವಕ್ಕೆ ಬಂತು ಇದು ಬಹಳ ಅದ್ಭು ಇದು ವಿಶೇಷವಾದ ಸಮಿತಿ ಅಂತಂದರೆ ಇಲ್ಲಿ ಒಂದು ಕಡೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡಬೇಕು ಇನ್ನೊಂದು ಕಡೆ ವ್ಯಾಯಾಮ ಮರ ಗಿಡಗಳ ನಡುವೆ ಓಡಾಟ ಅಂದರೆ ವಾಕಿಂಗ್ ಹೇಳ್ತೇವಲ್ಲ ಆ ರೀತಿ ಇತ್ಯಾದಿಗಳಿರಬೇಕು ಇನ್ನೊಂದು ಕಡೆ ಸಹಜವಾಗಿ ಪ್ರತಿಯೊಬ್ಬರೂ ಹುಟ್ಟಿದ ಮೇಲೆ ಕೊನೆಯ ಉಸಿರು ಎಳೆಯಲೇಬೇಕು ಆ ಕೊನೆಯ ಕೊನೆಯ ಉಸಿರು ಎಳೆದ ನಂತರ ನಡೆಯುವಂಥ ದಹನ ಕ್ರಿಯೆ ಅಥವಾ ಅಂತ್ಯಕ್ರಿಯೆ ಅಂತ ನಾವು ಕರಿತೀವಿ ಯಾಕೆ ನಾವು ಹಿಂದೂ ರುದ್ರಭೂಮಿ ಅಂತ ಹೇಳ್ತೀವಿ ಸ್ಮಶಾನ ಅಂತ ಹೇಳ್ತೀವಿ ಹಿಂಗೆ ಬೇರೆ ಬೇರೆ ಹೆಸರಿನಲ್ಲಿ ಕರಿತೀವಿ ಆದರೆ ಇಲ್ಲಿ ಅದಕ್ಕೆ ಸದ್ಗತಿ ಅಂತ ಹೆಸರಿಟ್ಟಿದ್ದಾರೆ ಎಷ್ಟು ಅದ್ಭುತ ನೋಡಿ ಇಲ್ಲಿ ಈ ಕಡೆ ನೆಮ್ಮದಿ ಕೇಂದ್ರ ಅಂದರೆ ಇಲ್ಲಿ ಬಂದು ನೆಮ್ಮದಿಯಿಂದ ನಾವು ಬಂದವರು ಹೋಗಬೇಕು ಅಂದರೆ ನೆಮ್ಮದಿಯ ವಾತಾವರಣವಿದೆ ನೆಮ್ಮದಿಯ ಸಭೆ ಸಮಾರಂಭಗಳು ಇಲ್ಲಿ ನಡೀತಾವೆ ನೆಮ್ಮದಿ ಕುಟೀರ ಅನ್ನುವಂಥಲ್ಲಿ ಅಲ್ಲಿ ಅದರದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಒಂದು ನೂರು ಜನನೋ ನೂರೈವತ್ತು ಜನನೋ ಈ ರೀತಿಯ ಒಂದು ಚೌಕಟ್ಟಿನಲ್ಲಿ ಆ ಕುಟೀರದಲ್ಲಿ ನಾವು ಸಭೆ ಮಾಡಬಹುದಾದಂಥ ಒಂದು ಸ್ಥಳ ಇದೆ ಅದೇ ರೀತಿ ಇಲ್ಲಿಯ ವಾತಾವರಣ ಒಟ್ಟು ಎರಡೂವರೆ ಎಕರೆ ಪ್ರದೇಶದಲ್ಲಿದೆ ಇದು ಇಲ್ಲಿಯ ವಾತಾವರಣ ನಮಗೆ ನೆಮ್ಮದಿ ನೀಡುವಂಥ ವಾತಾವರಣ ಇಲ್ಲಿದೆ ಇಲ್ಲಿಂದ ಆ ಕಡೆ ಹೋದರೆ ಸದ್ಗತಿ ಅಂದರೆ ಸಹಜವಾಗಿ ನಾವು ಒಬ್ಬ ಮನುಷ್ಯನ ಅಂತ್ಯ ಆದ ಮೇಲೆ ಆತನಿಗೆ ನಾವು ಓಂ ಶಾಂತಿ ಹೇಳ್ತೇವೆ ಆತನಿಗೆ ದೇವರು ಸದ್ಗತಿ ಪ್ರಾಪ್ತಿ ಮಾಡಲಿ ಅಂತ ಹೇಳ್ತಾರೆ ಈ ರೀತಿ ಅನೇಕ ಅನೇಕ ಶಬ್ದಗಳು ಅದಕ್ಕಿದ್ದಾವೆ ಆದರೆ ಅದರಲ್ಲಿ ಆಯ್ಕೆ ಮಾಡಿ ಸದ್ಗತಿ ಅನ್ನುವಂಥ ಹೆಸರನ್ನು ಆ ಆ ಸ್ಥಳಕ್ಕೆ ಇಟ್ಟಿರುವುದು ಒಂದು ವಿಶೇಷ ಅದರ ಎದುರುಗಡೆ ಭಾವುಕನಾಗಿದ್ದಂತಹ ಹರಿಶ್ಚಂದ್ರನ ಒಂದು ಪ್ರತಿಮೆಯನ್ನು ಕೂಡ ಹಾಕಿದ್ದಾರೆ ಅದರಲ್ಲಿ ಅನೇಕ ಅನೇಕ ವೈ ವಿಶಿಷ್ಟತೆಗಳನ್ನು ವೈಶಿಷ್ಟ್ಯತೆಗಳನ್ನು ನಾನಿಲ್ಲಿ ತೋರಿಸ್ ತೋರಿಸಿದ್ದೀನಿ ಅದೇ ರೀತಿ ಇಲ್ಲಿ ಇನ್ನೊಂದು ಮುಖ್ಯವಾದ ಸಂಖ್ಯೆ ಹಲವಾರು ಮುಖ್ಯವಾದ ಸಂಖ್ಯೆಗಳಿದೆ ಅದರೊಳಗೆ ಇನ್ನೊಂದು ಮುಖ್ಯವಾದ ಸಂಖ್ಯೆ ಇಲ್ಲಿ ಗ್ರಂಥಾಲಯ ಇದೆ ಈ ಗ್ರಂಥಾಲಯ ನಾನು ಈಗಾಗಲೇ ಅದರಲ್ಲಿ ವಿವರಣೆಯನ್ನು ನನ್ನ ವಿಡಿಯೋದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದೀನಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರೆದಂತಹ ಸಾಹಿತಿಗಳ ಕೃತಿಗಳಿರ್ಬೋದು ಹಿರಿಯ ಕಿರಿಯ ಸಾಹಿತಿಗಳ ಕವನ ಸಂಕಲನ ಇರ್ಬೋದು ಕಥೆಗಳಿರ್ಬೋದು ಕಾದಂಬರಿಗಳಿರ್ಬೋದು ಪುಸ್ತಕಗಳಿರ್ಬೋದು ಪತ್ರಿಕೆಗಳಿರ್ಬೋದು ಎಲ್ಲವೂ ಇಲ್ಲಿ ಲಭ್ಯವಿದೆ ಅದೇ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಂಡಂಥ ವಿದ್ಯಾರ್ಥಿಗಳಿಗೆ ಮನನ ಮಾಡಿಕೊಳ್ಳಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದ್ದಾರೆ ಅದರೊಳಗೆ ಪುಸ್ತಕಗಳೂ ಇದ್ದಾವೆ ತುಂಬ ಹಳೆಯದಾದ ಗ್ರಂಥಗಳಿದ್ದಾವೆ ಹೊಸ ಆಧುನಿಕವಾಗಿ ಬೇಕಾಗುವಂಥ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಅಧ್ಯಯನಕ್ಕೆ ಬೇಕಾಗುವಂತಹ ಪುಸ್ತಕಗಳು ಇದ್ದಾವೆ ಈ ರೀತಿ ವೈವಿಧ್ಯಮಯವಾದಂತಹ ಒಂದು ಗ್ರಂಥಾಲಯ ಅತ್ಯಂತ ನವೀನತೆಯಿಂದ ಅಂದರೆ ಹೊಸತನದಿಂದ ಕೂಡಿದಂತಹ ಗ್ರಂಥಾಲಯವನ್ನು ಇಲ್ಲಿ ಕಟ್ಟಿದ್ದಾರೆ ಈ ಕಡೆ ಬಂದರೆ ಅದರ ಎದುರಿಗೆ ಪಕ್ಕದಲ್ಲೇ ಬಂದರೆ ರಂಗಮಂದಿರ ಇದು ಒಂದು ವಿಶೇಷವಾದಂಥದ್ದು ಈ ರಂಗಮಂದಿರ ಎಷ್ಟು ದೊಡ್ಡದ ರಂಗಮಂದಿರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಪಡೆದುಕೊಂಡಿದ್ದೀನಿ ಭಾಳ ದೊಡ್ಡದಾದಂಥದ್ದು ಸುಮಾರು ಸರಿಸುಮಾರು ಎರಡು ಕೋಟಿ ರೂಪಾಯಿಗಿಂತ ಅಧಿಕವಾದಂತಹ ಈ ರಂಗಮಂದಿರ ಭಾಳ ವಿಸ್ತೃತವಾಗಿದೆ ತುಂಬ ಅದರ ಏನು ಅದರ ಏನು ವೈಶಿಷ್ಟ್ಯತೆ ಏನಿದೆ ಅದನ್ನು ಕಟ್ಟಿದ ಒಂದು ನೈಪುಣ್ಯತೆ ಇದೆ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಎರಡು ಅದಕ್ಕೆ ರೂಮಗಳನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಪುರುಷರಿಗೆ ವಸ್ತ್ರಾಲಂಕಾರ ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮು ಈ ರೀತಿಯ ಎಲ್ಲ ಸಂಗತಿಗಳನ್ನು ಒಳಗೊಂಡಂಥ ವಿಶಾಲವಾದಂತಹ ಒಂದು ರಂಗಮಂದಿರ ಇಡೀ ಉತ್ತರ ಕನ್ನಡ ಜಿಲ್ಲೆ ಸಾಂಸ್ಕೃತಿಕ ಜಿಲ್ಲೆ ಸಿರಿಸಿ ಅದರಲ್ಲೂ ಸಾಂಸ್ಕೃತಿಕ ಕೇಂದ್ರ ಹೇಳಿ ಬಾಯಲ್ಲಿ ಎಲ್ಲರೂ ಹೇಳ್ಕೊಂಡು ಬಂದರು ಆದರೆ ಅನುಷ್ಠಾನಕ್ಕೆ ಯಾರೂ ತರಲೇ ಇಲ್ಲ ಸರ್ಕಾರ ಕೂಡ ಇದರಲ್ಲಿ ಭಾಳ ದಿವ್ಯ ನಿರ್ಲಕ್ಷ್ಯ ವಹಿಸಿ ವಹಿಸಿದೆ ಇದಕ್ಕೆ ಎಲ್ಲರ ಆಕ್ಷೇಪ ಇದ್ದೇ ಇತ್ತು ಈ ನಿರ್ಲಕ್ಷ್ಯಕ್ಕೆ ಭಾಳ ವರ್ಷಗಳಿಂದ ಆದರೆ ಅದರನ್ನು ಕೂಡ ಸರ್ಕಾರ ನಿರ್ಲಕ್ಷಿಸಿತ್ತು ಆದ್ದರಿಂದ ಇದನ್ನು ಈ ನೆಮ್ಮದಿ ಸಮಿತಿಯವರು ಅದನ್ನು ಕೈಗೆತ್ಕೊಂಡ್ರು ಅವರು ಇದಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ನನ್ನ ಅನುಭವದಲ್ಲಿದೆ ಹಲವಾರು ಜನರ ಜನರಿಗೆ ಒತ್ತಡ ಹಾಕಿದ್ದಾರೆ ರಾಜಕೀಯಸ್ಥರಿಗೆ ಮಂತ್ರಿ ಮಹೋದಯರಿಗೆ ಶಾಸಕರಿಗೆ ಹೀಗೆ ಕಂಡ ಕಂಡವರಿಗೆ ದುಂಬಾಲು ಬಿದ್ದಿದ್ದಾರೆ ಆದರೂ ಕೂಡ ಅದು ಯಾವ ವೇಗದಲ್ಲಿ ಆಗಬೇಕಾಗಿತ್ತೋ ಆ ವೇಗದಲ್ಲಿ ಅವರ ಸಹಕಾರ ಇಲ್ಲದೇ ಇದ್ದಿದ್ದರಿಂದ ಆ ವೇಗದಲ್ಲಿ ನಡೀಲಿಲ್ಲ ಆದರೂ ಬಿಟ್ಟಿಲ್ಲ ಛಲ ಬಿಡದ ತ್ರಿವಿಕ್ರಮ್ನಂತೆ ಹೋರಾಟ ಮಾಡಿದ ಸಮಿತಿಯವರು ಇದಕ್ಕೆ ಬರಬೇಕಾದಂಥ ದುಡ್ಡನ್ನು ತಗೊಬಂದರು ರಾಜ್ಯ ಸರ್ಕಾರದಿಂದ ಏನು ಅನುದಾನ ಸಿಗಬೇಕಾಗಿತ್ತೋ ಅನುದಾನ ತಂದರು ದಾನಿಗಳು ಒಂದಿಷ್ಟು ದೇಣಿಗೆಯನ್ನು ನೀಡಿದರು ಅದೇ ರೀತಿ ಈಗಲೂ ಕೂಡ ಈ ಒಂದು ರುದ್ರಭೂಮಿಯ ಅಭಿವೃದ್ಧಿ ಕೆಲಸಕ್ಕಿರ್ಬೋದು ಅಥವಾ ಈ ನೆಮ್ಮದಿಯ ಸಂಸ್ಥೆಯ ಕುಟೀರದ ಅಭಿವೃದ್ಧಿಗಿರ್ಬೋದು ಯಾರೇ ಕೂಡ ದಾನ ಮಾಡುವಲ್ಲೇ ದೇಣಿಗೆ ನೀಡೋದಕ್ಕೆ ಇಷ್ಟಪಟ್ಟಿದ್ದಿದ್ರೆ ನಾನು ಇದರೊಳಗೆ ಆ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೀನಿ ಅದಕ್ಕೆ ತಾವು ಹಣವನ್ನು ಅಂದರೆ ದೇಣಿಗೆಯನ್ನು ನೀಡಿದರೆ ಅದ್ರ ಮೂಲಕ ಇನ್ನಷ್ಟು ಈ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲೇ ಉತ್ಕೃಷ್ಟವಾಗಿ ನೋಡುವಂತಹ ಒಂದು ಸ್ಥಳವಾಗಿಯೂ ಕೂಡ ಪರಿವರ್ತನೆ ಆಗಬಹುದಾದಂಥ ಒಂದು ಸ್ಥಳ ಈಗಾಗಲೇ ಪರಿವರ್ತನೆ ಆಗಿದೆ ತುಂಬ ಚೆನ್ನಾಗಿದೆ ಚೆಂದವಾಗಿದೆ ಅಂದವಾಗಿದೆ ಇದನ್ನು ಪ್ರತಿಯೊಬ್ಬರೂ ಇದನ್ನು ಹೆಚ್ಚೆಚ್ಚಿಗೆ ಇದ್ರ ಬಗ್ಗೆ ಒಲವು ಆಶಯಗಳನ್ನು ತೋರಿಸ್ತಾರೆ ಕರೋನಾ ಸಂದರ್ಭದಲ್ಲಿ ಭಾಳ ಅದ್ಭುತ ಸಂಖ್ಯೆ ಅಂತಂದರೆ ಕರೋನಾ ಸಂದರ್ಭದಲ್ಲಿ ಏಳರಿಂದ ಎಂಟು ಪಾರ್ಥಿವ ಇಲ್ಲಿ ಬರ್ತಿದ್ವು ಒಂದು ದಿವಸಕ್ಕೆ ಸರಾಸರಿ ಅದರ ಹೊರತಾಗಿ ಕರೋನಾದ ಹೊರತಾಗಿದ್ದಾಗ ಒಂದರಿಂದ ಎರಡು ಪಾರ್ಥಿವ ಶರೀರಗಳ ದಹನ ಆದರೆ ಕರೋನಾದಲ್ಲಿ ಎಂಟರವರೆಗೆ ಇವರು ಮಾಡಿದ್ದಾರೆ ಇಷ್ಟೇ ಅಲ್ಲ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿದಂಥ ಅಕ್ಕಪಕ್ಕದ ಸುತ್ತಮುತ್ತಲ ಅಥವಾ ಬಹುದೂರನ ಹಳ್ಳಿಗಳಿಂದ ಕೂಡ ಪಾರ್ಥಿವ ಶರೀರವನ್ನು ಇಲ್ಲಿ ತಂದು ದಹನ ಮಾಡಿದಂಥದ್ದು ಅನೇಕ ನಿದರ್ಶನಗಳಿದ್ದಾವೆ ಅಂತಂದರೆ ಇಲ್ಲಿಯ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿದೆ ಪ್ರತಿಯೊಂದ್ರೊಳಗು ಶಿಸ್ತಿದೆ ಪ್ರತಿಯೊಂದರೊಳಗೂ ಸ್ವಚ್ಛತೆ ಇದೆ ಏನು ಸ್ವಚ್ಛ ಭಾರತ್ ಅದಕ್ಕಿಂತ ಮೊದಲೇ ಇವರು ಸ್ವಚ್ಛತೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದರು ಶ್ರಮದಾನ ಮಾಡ್ತಾರೆ ಕೇವಲ ಅಕ್ಟೋಬರ್ ಎರಡಕ್ಕೆ ಮಾತ್ರ ಇವ್ರದ್ದು ಶ್ರಮದಾನ ಅಲ್ಲ ನಿರಂತರವಾಗಿ ಇಲ್ಲಿ ಶ್ರಮದಾನ ಇಲ್ಲಿ ಕೆಲಸ ಅಭಿವೃದ್ಧಿ ಕಾರ್ಯಗಳು ಪ್ರತಿಯೊಂದು ನಿರಂತರವಾಗಿ ನಡೀತಾ ಇದ್ದಾವೆ ಈ ಎಲ್ಲ ಸಂಗತಿಗಳು ಇಲ್ಲಿಯ ಒಂದಕ್ಕಿಂತ ಇನ್ನೊಂದು ವಿಶಿಷ್ಟವಾದಂತಹ ಸಂಗತಿಗಳು ಅಂತ ಹೇಳಿದರೆ ಹೆಚ್ಚಾಗಲಾರದು ಇವೆಲ್ಲವೂ ಕೂಡ ಈ ಶಿರ್ಸಿಗೆ ಮುಕುಟ ಮಣಿಯಾಗಿ ಇದು ನಿಂತಿದೆ ಹಾಗಾಗಿ ನಾ ಶಿರ್ಸಿ ಅಂತಂದರೆ ನಿಜವಾಗಲೂ ಶಿರಸ್ಸಿಗೆ ಇದು ಒಂದು ಮುಕುಟಮಣಿ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ನಿಮ್ಮ ಜೊತೆ ಮಾ ಇನ್ನೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀನಿ